ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮೈಸೂರಿನ ಯುವರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ತುಮಕೂರಿನಲ್ಲಿ ನಾಗರಿಕ ಸಮಿತಿಯಿಂದ ಅದ್ದೂರಿಯಾಗಿ ಗೌರವ ಸಮರ್ಪಿಸಲಾಯಿತು. ತುಮಕೂರು ನಗರಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದ ಮೈಸೂರು ಮಹಾಸಂಸ್ಥಾನದ ಯದುವಂಶದ 27ನೇ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ಶಿರಾದ ಅಂಬಾಭವಾನಿ ದೇವಸ್ಥಾನಕ್ಕೆ ತೆರಳಿ ಆನಂತರ ತುಮಕೂರಿಗೆ ಆಗಮಿಸಿದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಪೊಲೀಸ್ ಬಂದೋಬಸ್ತ್ನೊಂದಿಗೆ ನಗರ ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಯಿತು. ಅಲ್ಲೇ ದೇವಸ್ಥಾನ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್, ಆಡಿಟರ್ ಟಿಆರ್ ಅಂಜನಪ್ಪ ಸೇರಿದಂತೆ ಅನೇಕ ಪ್ರಮುಖರು ಮಹಾರಾಜರನ್ನು ಸ್ವಾಗತಿಸಿದರು. ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡ ನಂತರ ಹೂವಿನಿಂದ ಅಲಂಕರಿಸಲಾಗಿದ್ದ ವಾಹನದಲ್ಲಿ ಮಹಾರಾಜರನ್ನ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಮಹಾರಾಜರನ್ನ ನೋಡಲು ಹಾಗೂ ಅವರ ಭಾವಚಿತ್ರ ತೆಗೆಯಲು ಜನರು ಮುಗಿಬಿದ್ದರು. ಇವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಮೈಸೂರಿನ ಅರಮನೆಯಿಂದಲೇ ಬಂದಿದ್ದ ಬ್ಯಾಂಡ್ ವಾದಕರೊಂದಿಗೆ ಮಹಾರಾಜರನ್ನ ಸುಡುವ ಬಿಸಿಲಿನಲ್ಲೇ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂವರೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ರಸ್ತೆ ಇಕ್ಕುಲಗಳಲ್ಲಿ ನಿಂತಿದ್ದ ನೂರಾರು ಮಂದಿ ಮಹಾರಾಜರನ್ನ ನೋಡಿ ಖುಷಿಪಟ್ಟರು. ಆನಂತರ ಮಹಾರಾಜರನ್ನು ಸಭಾಮುದ್ರ ಟಿವಿ ಶ್ರೀನಿವಾಸ್ ಜೋಶಿ ನೇತೃತ್ವದಲ್ಲಿ ಆಗಮಿಕರು ವೇದ ಘೋಷಗಳೊಂದಿಗೆ ವೇದಿಕೆಯವರೆಗೆ ಕರೆದೊಯ್ದು ಗೌರವ ಸಲ್ಲಿಸಿದರು. ತುಮಕೂರಿಗೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ ಮೈಸೂರಿನ ಯುವರಾಜರನ್ನು ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಜಿಲ್ಲೆಯ ಜನತೆ ತೋರಿದ ಪ್ರೀತಿ ವಿಶ್ವಾಸಕ್ಕೆ ತಾವು ಚಿರಋಣಿಯಾಗಿರುವುದಾಗಿ ಮೈಸೂರು ಮಹಾಸಂಸ್ಥಾನದ ಯದುವಂಶದ 27ನೇ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂತಸ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ನಾಗರಿಕ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿ ಮಹಾರಾಜರು ಮಾತನಾಡುತ್ತಿದ್ದರು. 147 ವರ್ಷದ ಹಿಂದೆ ಮೈಸೂರಿನ ಮಹಾರಾಜರು ಜಿಲ್ಲೆಗೆ ಬಂದಿದ್ದನ್ನು ಸ್ಮರಿಸಿಕೊಂಡು ಮಹಾರಾಜರು ನೀಡಿದ್ದ ಕೊಡುಗೆ ಬಗ್ಗೆ ಈಗ ತಮಗೆ ಅರಿವಾಯಿತೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೈಸೂರು ಸಂಸ್ಥಾನದ ಜಯಚಾಮರಾಜೇಂದ್ರ ಒಡೆಯರ್ ಕೇವಲ 33 ವರ್ಷಗಳ ಅವಧಿಯಲ್ಲಿ ನೀಡಿದ ಕೊಡುಗೆಗಳು ಅನನ್ಯವಾದುದು ಎಂದು ಮಹಾರಾಜರು ತಿಳಿಸಿದರು. ನಾವು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಿಮ್ಮ ಹೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರೋದು ನಲ್ವಡಿ ಕೃಷ್ಣ ಒಡೆಯರ್ ಅಂಡ್ ರೈಟ್ಫುಲಿ ಸೋ. ಆದರೆ ಅದರ ಫೌಂಡೇಶನ್ ನಿಜವಾಗ್ಲೂ ಅದರ ಫೌಂಡೇಶನ್ ಲೇ ಮಾಡಿದ ಸಮಯ ಚಾಮರಾಜ ಒಡೆಯರ್ ಕಾಲದಲ್ಲೇ. ಅವರು ಬರೀ 33 ವರ್ಷಕ್ಕೇನೆ ಬಿಟ್ಟು ಹೋದ್ರು, ಆದರೆ 33 ವರ್ಷದಲ್ಲಿ ಅವರ ಕೊಡುಗೆ ಅನನ್ಯ. 1881 ಅಲ್ಲಿ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಅದರ ಸಂಸ್ಥಾಪಕರಾಗಿದ್ದರು. ಸುಮಾರು ಲಾಲ್ಬಾಗ್ ಅಲ್ಲಿ ಗ್ರೀನ್ ಹೌಸ್ ಇದೆ, ಅದನ್ನು ಗ್ಲಾಸ್ ಹೌಸ್ ಅದನ್ನು ಅವರೇ ಫಂಡ್ ಜಲ ಕೊಟ್ಟು ಅದನ್ನೇ ಫಾರ್ಮ್ ಮಾಡಿರೋದು. ಹಾಗಾಗಿ ಇಂಥ ಬೇಕಾದಷ್ಟು ಕೊಡುಗೆ ಇದೆ. ಈ ಚಿಕ್ಕ ಕೊಡುಗೆಯನ್ನು ಇವಾಗ ಗೊತ್ತಾಯ್ತು, ಹಾಗಾಗಿ ತುಂಬಾ ಖುಷಿಯಾಯಿತು ಅವರು ಹೇಳಿದ್ದಾರೆ ಅಂತ. ಈ ಇನ್ನೊಂದು ಒಂದು ಮಾತು ಹೇಳಬೇಕಾಗಿರೋದು, ಹೋದ ಸತಿ ಬಂದಾಗ ಇದಕ್ಕೂ ಈ ಸತಿ ಬಂದಾಗ ತುಂಬಾನೇ ವ್ಯತ್ಯಾಸ ಇದೆ. ಎಲ್ಲ ಕೆರೆ ಎಲ್ಲ ತುಂಬಿದೆ, ಬಹಳ ಖುಷಿಯಾಗುತ್ತೆ. ನಮಗೆ ನೀರು ಬಂದಿದೆ, ಇದು ದೇವಿಯ ಆಶೀರ್ವಾದ, ಅಮ್ಮನವರ ಆಶೀರ್ವಾದ ಅಂತ ಹೇಳಿ ಇಷ್ಟಪಡ್ತೀನಿ. ತಮಗೆ ತುಮಕೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವಿನವ ಭಾವ ಸಂಬಂಧವಿದೆ ಎಂದು ಹೇಳಿದ ಮಹಾರಾಜರು, ಈ ಹಿಂದೆ ನಿರ್ಮಿಸಲಾಗಿದ್ದ ಕೆರೆಕಟ್ಟೆಗಳು ಈಗ ತುಂಬಿದ್ದು ಜಿಲ್ಲೆಯಲ್ಲಿ ಇನ್ನೂ ಉತ್ತಮ ಮಳೆ ಬೆಳೆ ಆಗಲೆಂದು ಆಶಿಸಿದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಮಾತನಾಡಿ, ಮೈಸೂರು ಮಹಾರಾಜರು ಜನಸಾಮಾನ್ಯರಿಗೆ ಮಾಡಿದಂತಹ ಕೆಲಸ ಕಾರ್ಯಗಳು ಬೇರೆ ಯಾವ ಮಹಾರಾಜರು ಮಾಡಿಲ್ಲವೆಂದು ಹರ್ಷ ವ್ಯಕ್ತಪಡಿಸಿದರು. ಮಹಾರಾಜರು ಮಾಡಿದಂತಹ ಕಾರ್ಯಗಳನ್ನು ಜನತೆ ಈಗಲೂ ಸ್ಮರಿಸಿಕೊಳ್ಳುತ್ತಾರೆಂದು ಹೇಳಿ, ಜಿಲ್ಲೆಯಲ್ಲಿ ಕೆರೆಕಟ್ಟೆಗಳನ್ನು ಮಹಾರಾಜರೇ ನಿರ್ಮಿಸಿದ್ದು ಅದನ್ನು ರಕ್ಷಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಅವರು ರಾಜರಾದ ನಂತರ ಒಂದು ಬಾರಿ ನಮ್ಮ ಬುದ್ಧಿಯವರನ್ನು ಕಂಡು ಆಶೀರ್ವಾದ ಮಾಡಿ ಹೋದರು. ನೆಕ್ಸ್ಟ್ ಒಂದು ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೆಯದಾಗಿ ನಮ್ಮ ಜಿಲ್ಲೆಗೆ ಬಂದಿರುತ್ತಾರೆ. ಈ ಸಂದರ್ಭ ತುಂಬಾ ಒಳ್ಳೆಯ ಶುಭ ಸಂದರ್ಭ, ಯಾಕಂದ್ರೆ ನಮ್ಮ ಮೈಸೂರು ಮಹಾರಾಜರು ಯಾವಾಗಲೂ he is a symbol of both modernity and tradition. Tradition is matter of our tradition, as matter of modernity yavagalu Mysore Maharaja Vamsa adannu palana maadta bandare. ee Yadavira samrajyadalli hege charitravannu
ಹಳೆಯ ಪದ್ಧತಿಯನ್ನು ಫಾಲೋ ಮಾಡ್ತಾ ಬಂದರೋ ಅದೇ ರೀತಿ ಹೊಸ ಹೊಸ ವಿಷಯಗಳನ್ನು ತನ್ನ ದೈನಂದಿನ ಜೀವನದಲ್ಲಿ ಮಾತ್ರ ಅಲ್ಲ ಜನಸಾಮಾನ್ಯರು ಕೂಡ ಏನೇನು ಬೆಳವಣಿಗೆ ಇರುತ್ತೋ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತು ಇಂಟರ್ನ್ಯಾಷನಲ್ಗಳಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನು ಜನಸಾಮಾನ್ಯರಿಗೆ ತಲುಪಿದ ಒಂದು ಮಹತ್ವ ಈ ಮೈಸೂರು ಸಂಸ್ಥಾನ ಮತ್ತು ಈ ಮಹಾರಾಜರಿಗಿದೆ. ಈಗಾಗಲೇ ಸ್ವಾಗತ ಮಾಡಿದ ಹೇಳಿದ್ದಾರೆ ಏನೇನು ಕೆಲಸಗಳೆಲ್ಲ ಮಾಡಿದ್ದಾರೆ. ನಮ್ಮ ಇಂಡಿಯ ದೇಶದಲ್ಲಿ ಸ್ವಾತಂತ್ರ್ಯ ಬರುವಾಗ ನೂರಾರು ಮಹಾರಾಜರು ಅವಾಗಲೂ ಕೂಡ ಆಳ್ಗೆ ಮಾಡ್ತಾ ಇದ್ರು. ಆದರೂ ಈ ನೂರಾರು ಮಹಾರಾಜರಲ್ಲಿ ಮೈಸೂರು ಮಹಾರಾಜರು ಒಂದು ದೊಡ್ಡ ಒಂದು ಪಾತ್ರ ಇದೆ. ಮೈಸೂರು ಮಹಾರಾಜರು ಈ ಸಂಸ್ಥಾನವು ಜನಸಾಮಾನ್ಯರಿಗೆ ಮಾಡಿದ ಕೆಲಸಗಳಷ್ಟು ಬೇರೆ ಮಹಾರಾಜರು ಮಾಡಿದ್ದಾರೆ ಅಂತ ನನಗೆ ಡೌಟ್ ಆಗಿದೆ. ಅಷ್ಟೊಂದು ಜನಸಾಮಾನ್ಯರ ಕೆಲಸಗಳು ಮಾಡಿದ್ದಾರೆ. ಅದು 1902 ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿದಿಂದ ಹಿಡಿದು ಡ್ಯಾಮ್ ಕಟ್ಟೋದಿಂದ ಹಿಡಿದು ಪ್ರತಿಯೊಂದರಲ್ಲಿ ಜನಸಾಮಾನ್ಯರ ಬದುಕನ್ನು ತನ್ನ ಒಂದು ಆದ್ಯ ಕರ್ತವ್ಯವಾಗಿ ಬಳಸಿದ ಒಂದು ಸಂಸ್ಥಾನ ಅಂದರೆ ಮೈಸೂರು ಮಹಾರಾಜರ ಸಂಸ್ಥಾನ. ಅದಕ್ಕೋಸ್ಕರವೇ ನಮ್ಮ ಕರ್ನಾಟಕ ಜನರು ಇಷ್ಟೊಂದು ಪ್ರೀತಿಯಿಂದ ಇವತ್ತು ಕೂಡ ಅವರನ್ನು. ತುಮಕೂರು ಜಿಲ್ಲೆಯು ಶರವೇಗದಲ್ಲಿ ಬೆಳೆಯುತ್ತಿದ್ದು ಸೋಲಾರ್ ಪಾರ್ಕ್, ಎಚ್ಐಎಲ್, ಹೊಸ ರೈಲ್ವೆ ನಿಲ್ದಾಣ, ಕೈಗಾರಿಕಾ ಪಾರ್ಕು ಎರಡು ರೈಲ್ವೆ ಜಂಕ್ಷನ್ಗಳಾಗಲಿದೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದರು. ಧರ್ಮ, ಆಧ್ಯಾತ್ಮ, ಕಲೆ, ಸಾಹಿತ್ಯ, ಸಂಗೀತಗಳಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬಂದವರು ಮೈಸೂರಿನ ಮಹಾರಾಜರೆಂದು ತುಮಕೂರಿನ ರಾಮಕೃಷ್ಣ ವಿವೇಕಾನಂದಾಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿ ಬಣ್ಣಿಸಿದರು. ಮಹಾರಾಜರುಗಳು ದೇವರಿಂದ ನಿಯೋಜಿಸಲ್ಪಟ್ಟವರು. ಇವರು ಯಾವ ಪಕ್ಷದವರಲ್ಲ, ಇವರು ಪರಮಾತ್ಮನ ಪಕ್ಷದವರೆಂದು ತಿಳಿಸಿ ಮಹಾರಾಜರು ನಿರ್ಮಿಸಿದ ದೇವಸ್ಥಾನಗಳಲ್ಲಿ ಈಗ ಪೂಜಾ ಕಾರ್ಯಕ್ರಮಗಳು ನಡೆಯದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಸ್ವಾಮೀಜಿರವರು ವಿಷಾದ ವ್ಯಕ್ತಪಡಿಸಿದರು. ಆಧ್ಯಾತ್ಮ, ನ್ಯಾಯಶಾಸ್ತ್ರ, ಸಾಮಾಜಿಕ ಆಡಳಿತ, ರಾಜಕೀಯ ಮುತ್ಸದ್ಯತನ, ಕಲೆ, ಸಂಗೀತ, ಸಾಹಿತ್ಯ, ವಿಜ್ಞಾನ, ಈ ಎಲ್ಲ ವಿಚಾರಗಳಲ್ಲಿ ಯೋಗ್ಯವಾದ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಒಂದು ರಾಜ್ಯ ಹೇಗಿರಬೇಕು, ಭೂಮಿಯ ಮೇಲೆ ಏನಾದರೂ ಒಂದು ವೈಕುಂಠವನ್ನು ಸೃಷ್ಟಿ ಮಾಡಿದ್ರೆ ಅದು ಹೇಗಿರಬಹುದು ಅನ್ನೋದಕ್ಕೆ ಮೈಸೂರು ರಾಜಮನೆತನದವರು ನೀಡಿದ ಅದ್ಭುತವಾದ ಆಡಳಿತ ನಮಗೆಲ್ಲರಿಗೂ ಕೂಡ ಒಂದು ಸ್ಪಷ್ಟವಾದ ಚಿತ್ರಣ. ಹಾಗಾಗಿ ಮೈಸೂರು ಮಹಾರಾಜರ ಇವತ್ತು ನಾನು ಬಹಳ ಆತ್ಮಸಾಕ್ಷಿಯಾಗಿ ಹೇಳಬಲ್ಲೆ. ಇವತ್ತೂ ಕೂಡ ಕರ್ನಾಟಕದಲ್ಲಿ ನಮ್ಮ ಮೈಸೂರು ರಾಜ್ಯಕ್ಕೆ ರಾಜ ಪ್ರತ್ಯಕ್ಷ ದೇವತಾ ಅಂತ ದೇವರಿಂದ ನಿಯೋಜಿಸಲ್ಪಟ್ಟವರು ಅವರೇ. ನಮಗೊಂದು ಪ್ರಜಾಪ್ರಭುತ್ವ ಬಂದಿದೆ, ನಮ್ಮ ಸಂವಿಧಾನ ನಮಗೆ ಪ್ರಜೆಯನ್ನ ಪ್ರಭುವಾಗಿಸಿದ್ದಾರೆ ನಿಜ, ಆದರೆ ಮೈಸೂರು ಮಹಾರಾಜರು ದೇವರ ಪಾರ್ಟಿಯವರು, ಅದು ನೆನ್ಪಿಟ್ಕೋಬೇಕು ನೀವು. ಇನ್ ಯಾರೇ ನೀವು ಗೆಲ್ಲಿಸಿದವರು. ಅಮೆರಿಕದ ಫ್ಲೋರಿಡಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದ ವೆಂಕಟೇಶ ಲಾಡ್, ರಮೇಶ್ ಬಾಬು, ಮಧುಗಿರಿಯ ಎಂಜಿ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಅವರನ್ನು ಇದೇ ಸಂದರ್ಭದಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಗೌರವಿಸಿದರು. ನ್ಯಾಯಾಧೀಶ ಬಾಬಾ ಸಾಹೇಬ್ ಜನರಾಳ್ಕರ್, ಶಿರಾದ ಎಸ್ಎನ್ ಕೃಷ್ಣಯ್ಯ, ಆಡಿಟರ್ ಟಿಆರ್ ಅಂಜನಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂ ಆರ್ ಹುಲಿನಾಯ್ಕರ್, ಜೆಡಿಎಸ್ ಮುಖಂಡರಾದ ಗೋವಿಂದರಾಜು, ನರಸೇಗೌಡ, ಗೃಹ ರಕ್ಷಕ ದಳದ ಕಮಾಂಡೆಂಟ್ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ರೈಲ್ವೆ ಅಂಡರ್ಪಾಸ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ರೈಲ್ವೆ ಅಂಡರ್ಪಾಸ್ಗಳ ಅಧ್ವಾನ ಮುಂದುವರೆದಿದೆ. ಅದ್ಯಾವ ಪುರುಷಾರ್ಥಕ್ಕೆ ಅಂಡರ್ಪಾಸ್ಗಳನ್ನು ನಿರ್ಮಿಸುತ್ತಾರೋ ಎಂಬ ಆಕ್ರೋಶ ಕೂಡ ಜನರಿಂದ ವ್ಯಕ್ತವಾಗುತ್ತದೆ. ಬೇಕಾಬಿಟ್ಟಿ ಅವೈಜ್ಞಾನಿಕವಾಗಿ ಅಂಡರ್ಪಾಸ್ ನಿರ್ಮಾಣ ಮಾಡುವ ಆಡಳಿತ ಸುಮ್ಮನೆ ಹಣ ವ್ಯರ್ಥ ಮಾಡುತ್ತಿದೆ.
ಹೀಗೆ ಅಧ್ವಾನವಾಗಿ ನಿರ್ಮಾಣ ಮಾಡುವ ಅಂಡರ್ಪಾಸ್ಗಳಿಂದ ಜನರಿಗೆ ಅನುಕೂಲವಾಗುವುದಕ್ಕಿಂತ ಅನಾನುಕೂಲವೇ ಹೆಚ್ಚು. ಇದೀಗ ಈ ಸಾಲಿಗೆ ಉಪ್ಪಾರಹಳ್ಳಿ ರೈಲ್ವೆ ಅಂಡರ್ಪಾಸ್ ಸೇರ್ಪಡೆಗೊಂಡಿದೆ. ಉಪ್ಪಾರಹಳ್ಳಿಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣವಾಗಿ ಅಲ್ಲಿದ್ದ ರಸ್ತೆ ಮುಚ್ಚಲಾಗಿತ್ತು. ರೈಲ್ವೆ ಟ್ರ್ಯಾಕ್ ದಾಟುವಾಗ ಅವಘಡ ಸಂಭವಿಸಲಾಗುತ್ತದೆ ಎಂಬ ನೆಪ ಹೂಡಿ ರೈಲ್ವೆ ಇಲಾಖೆ ಇಲ್ಲಿನ ರಸ್ತೆ ಕ್ಲೋಸ್ ಮಾಡಿತ್ತು. ಇದಕ್ಕೆ ಈ ಭಾಗದ ಜನರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿ ಪ್ರತಿಭಟನೆಗಳು ನಡೆದಿದ್ವು. ಅಂಡರ್ಪಾಸ್ ನಿರ್ಮಿಸಿ ಎಂದು ಜನರು ಒತ್ತಾಯಿಸಿದ್ರು. ಈ ಒತ್ತಾಯಕ್ಕೆ ಮಣಿದ ರೈಲ್ವೆ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ರೈಲ್ವೆ ಅಂಡರ್ಪಾಸ್ ನಿರ್ಮಿಸಿದೆ. ಜೊತೆಗೆ ಎಂಎಲ್ಎ ಎಂಪಿ ಅಂಡರ್ಪಾಸ್ ಉದ್ಘಾಟನೆ ಮಾಡಿದ್ದು ಆಗಿದೆ. ಆದರೆ ಈ ಅಂಡರ್ಪಾಸ್ ನೆಟ್ಟಗಿಲ್ಲ, ತುಂಬಾ ಕಿರಿದಾಗಿದ್ದು ಇಲ್ಲಿರುವ ಮಣ್ಣಿನ ರಾಶಿ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು. ಇನ್ನು ಉಪ್ಪಾರಹಳ್ಳಿ ಶಾಂತಿನಗರದ ಕಡೆಯಿಂದ ವಾಹನಗಳು ಬರುವುದೇ ಗೊತ್ತಾಗಲ್ಲ. ಇಲ್ಲಿನ ತಿರುವಿನಲ್ಲಿ ವಾಹನಗಳು ವೇಗವಾಗಿ ಬಂದರೆ ಅಪಘಾತ ಕಟ್ಟಿಟ್ಟ ಬುತ್ತಿ. ಇನ್ನು ಅಂಡರ್ಪಾಸ್ ಹಾಳಾದ ರೀತಿಯಲ್ಲಿದೆ. ಮಳೆ ಬಂದರಂತೂ ಜಲಾವೃತವಾಗಿ ವಾಹನ ಸವಾರರು ಪರದಾಡುವುದು ತಪ್ಪಿಲ್ಲ. ಇನ್ನು ಅಂಡರ್ಪಾಸ್ ಪಕ್ಕದಲ್ಲಿರುವ ವಿದ್ಯುತ್ ಕಂಬ ಯಾವಾಗ ಬೇಕಾದರೂ ಬೀಳಬಹುದು. ಇಷ್ಟೆಲ್ಲ ಅಧ್ವಾನದಿಂದ ಕೂಡಿರುವ ಅಂಡರ್ಪಾಸ್ ನಿರ್ಮಾಣದ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶೆಟ್ಟಿಹಳ್ಳಿ ಅಂಡರ್ಪಾಸ್, ಭೀಮಸಂದ್ರ ರೈಲ್ವೆ ಅಂಡರ್ಪಾಸ್ ರೀತಿಯೇ ಉಪ್ಪಾರಹಳ್ಳಿ ಅಂಡರ್ಪಾಸ್ ಕೂಡ ಅವೈಜ್ಞಾನಿಕವಾಗಿದೆ. ಒಂದಷ್ಟು ದುಡ್ಡು ಖರ್ಚು ಮಾಡಿ ಈ ರೀತಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡುವುದು ಎಷ್ಟು ಸರಿ? ಶಾಸಕರು ಸಂಸದರಾದರೂ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಿತ್ತು. ಇವರಿಗೆ ಜನಪರ ಕಾಳಜಿಯೇ ಇಲ್ಲ ಎಂದು ಈ ಭಾಗದ ಜನರು ಕಿಡಿಕಾಡಿದ್ದಾರೆ. ಒಟ್ಟಾರೆ ನಮ್ಮ ಆಡಳಿತದ ಅಣೆ ಬರಹವೇ ಇಷ್ಟು. ನಮ್ಮ ನಾಳುವ ಜನಪ್ರತಿನಿಧಿಗಳು ಅದೇ ದಿವ್ಯ ನಿರ್ಲಕ್ಷ್ಯ. ಹೇಗಿರುವಾಗ ಉತ್ತಮ ಕಾರ್ಯಗಳು ನಿರ್ಲಕ್ಷಿಸುವುದಾದರೂ ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇಂದಿರಾ ಗಾಂಧಿಯವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಎಂದು ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿಯಲ್ಲಿ ಇಂದಿರಾ ಗಾಂಧಿಯವರ ಶತಮಾನೋತ್ಸವ ಹಾಗೂ ಮಹಿಳಾ ಸಮಾವೇಶವನ್ನು ಶಾಸಕ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತ ಅಸ್ತಿತ್ವದಲ್ಲಿದ್ದ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಿದ ಫಲವಾಗಿ ಇಂದು ಜನಸಾಮಾನ್ಯರು ವ್ಯವಹರಿಸಲು ಸಹಕಾರಿಯಾಗಿದೆ. ದೇಶ ಕಂಡಂತಹ ಅಪ್ರತಿಮ ಮಹಿಳೆಯರಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂತಹ ಧೀಮಂತ ನಾಯಕಿ ಇಂದಿರಾ ಗಾಂಧಿ. ದೇಶದ ಹೆಸರನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು ಎಂದರು. ಇನ್ನು ದೇವರಾಜು ಅರಸುರವರ ಸಾಧನೆಯನ್ನ ನಾವು ಮರೆಯುವಂತಿಲ್ಲ. ಇವರು ಜಾರಿ ಮಾಡಿದ ಯೋಜನೆಗಳು ಜನಸಾಮಾನ್ಯರಲ್ಲಿ ಶಾಶ್ವತವಾಗಿ ಉಳಿದಿವೆ. ಇಂದಿನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಜ್ಯೋತಿ ಯೋಜನೆ ಜಾರಿ ಮಾಡಿದೆ. ಅಲ್ಲದೆ ಈ ಭಾಗದ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಒಂದಾದ ಎತ್ತಿನಹೊಳೆ ಯೋಜನೆ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿದೆ. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮಹಿಳೆಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಗಾರ್ಮೆಂಟ್ಸ್ ತೆರೆಯಲಾಗುವುದು ಎಂದರು. ರೈತರಿಗೆ 3 ಲಕ್ಷದವರೆಗೆ ಹೇಗೆ ಬಡ್ಡಿ ಇಲ್ಲದೆ ಶೂನ್ಯ ಬಡ್ಡಿನಲ್ಲಿ ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಅದೇ ರೀತಿ ಹೆಣ್ಮಕ್ಳು ಸ್ವಸಹಾಯ ಸಂಘಗಳಿಗೂ ಕೂಡ 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯವನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶಾಂತಲ ರಾಜಣ್ಣ, ಚೌಡಪ್ಪ, ಜಿಜೆ ರಾಜಣ್ಣ, ಮಂಜುಳಾ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಇಂದಿರಾ, ತುಮಲ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಪುರಸಭೆ ಅಧ್ಯಕ್ಷೆ ಎಲ್ರಾದ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ನರಸಿಂಹಮೂರ್ತಿ ಇತರರು ಇದ್ದರು. ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿಯ ಹೂವಿನ ವಾಹನೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಗುಬ್ಬಿಯ ಗೋಸಲ ಚನ್ನಬಸವೇಶ್ವರ ಸ್ವಾಮಿ, ಅಮರಗುಂಡ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಮ್ಮನವರ ಹೂವಿನ ವಾಹನ ಮಹೋತ್ಸವ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಕಾರ್ತಿಕ ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿ ವರ್ಷದಂತೆ 2 ರಥಗಳನ್ನು ಸಂಪೂರ್ಣ ಪುಷ್ಪಾಲಂಕಾರಗೊಳಿಸಿ ರಾತ್ರಿ 11 ರ ಸಮಯಕ್ಕೆ ಆರಂಭವಾಗುವ ವಾಹನ ಮಹೋತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ರಥಗಳು ಚಲಿಸುತ್ತಿದ್ದಂತೆ ಭಕ್ತರು ಬಾಳಿಯ ಅಂಬು ಹಾಯುವ ಮೂಲಕ ಪೂಜೆ ಹರಕೆ ಸಲ್ಲಿಸುವುದು ಹಿಂದಿನಿಂದ ನಡೆದು ಪದ್ಧತಿ. ಇಂದಿಗೂ ಹಲವು ಕುಟುಂಬದ ಸದಸ್ಯರು ಪದ್ಧತಿಯನ್ನ ಚಾಚು ತಪ್ಪದೇ ನಡೆಸುತ್ತಿದ್ದಾರೆ. ಭಕ್ತರು ತಮ್ಮ ಮನೆ ಹಾಗೂ ಅಂಗಡಿಗಳ ಮುಂದೆ ಬಾಳೆಗಿಡವನ್ನ ಅಲಂಕರಿಸಿ ವಾಹನ ಬರುವಿಕೆಗೆ ಕಾಯುತ್ತಾರೆ. ಬಾಳೆಗಿಡದ ಅಂಬುವಿಕೆ ಮಾಡಿದ ಅಲಂಕಾರ, ರಂಗೋಲಿ ಚಿತ್ತಾರವು ನೋಡುಗರನ್ನ ಆಕರ್ಷಿಸಿತು. ಇಡೀ ರಾತ್ರಿ ಪಟ್ಟಣದಲ್ಲಿ ಸಂಚರಿಸಿದ ವಾಹನ ಬಂಗ್ಲೋ ಮಠದ ಬಳಿ ನಿಂತ ನಂತರ ಮುಂಜಾನೆಯಿಂದ ಆರಂಭಗೊಳ್ಳುವ ಧೂಳು ಮೆರವಣಿಗೆಯಲ್ಲಿ ಪಲ್ಲಕ್ಕಿ ಉತ್ಸವ ಭಕ್ತರ ಮನೆಗೆ ತೆರಳಿ ನಂತರ ದೇವಾಲಯವನ್ನ ಸೇರುತ್ತದೆ.
ಈ ಆಚರಣೆ ಪಟ್ಟಣದಲ್ಲಿ ಹಬ್ಬದ ಸಂಭ್ರಮ ಮೂಡಿಸಿತು. ಭಕ್ತರ ಮನೆಯಲ್ಲಿ ಸಡಗರ ಮೂಡಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ನಾಲಾ ಕಾಮಗಾರಿಗೆ ಮರು ಚಾಲನೆ ನೀಡಬೇಕು, ಇಲ್ಲದಿದ್ದರೆ ತಾಲೂಕು ಬಂದ್ ಮಾಡುವುದಾಗಿ ಕೆಂಕೆರೆ ಸತೀಶ್ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವ ನಾಲಾ ಕಾಮಗಾರಿಗಳಲ್ಲಿ ಗುತ್ತಿಗೆದಾರ ಹಾಗೂ ಸರ್ಕಾರದಲ್ಲಿನ ಗೊಂದಲ ಸರಿಪಡಿಸಿ ಕಾಮಗಾರಿಗೆ ಮರುಚಾಲನೆ ನೀಡಬೇಕು, ಇಲ್ಲದಿದ್ದರೆ ತಾಲೂಕು ಬಂದ್ ಉಪವಾಸ ಸತ್ಯಾಗ್ರಹಗಳಂತಹ ಉಗ್ರ ಸ್ವರೂಪದ ಹೋರಾಟಕ್ಕೆ ಮಠಾಧೀಶರುಗಳ ನೇತೃತ್ವದಲ್ಲಿ ಮುಂದಾಗಬೇಕಾಗುತ್ತದೆ ಎಂದು ಶಾಶ್ವತ ಕುಡಿಯುವ ನೀರಿನ ಹೋರಾಟ ಸಮಿತಿಯ ಅಧ್ಯಕ್ಷ ಕೆಂಕೆರೆ ಸತೀಶ್ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಶ್ವತ ನೀರಾವರಿ ಸಮಿತಿ ಡಿಸೆಂಬರ್ 11ರಂದು ಇಡೀ ತಾಲೂಕು ಸಂಪೂರ್ಣ ಬಂದ್ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕರೆದ ಸಭೆಯಲ್ಲಿ ಮಾತನಾಡುತ್ತಾ, ಕೇವಲ ಒಬ್ಬಿಬ್ಬರಿಂದ ಯಶಸ್ವಿಯಾಗಲು ಸಾಧ್ಯವಿಲ್ಲ, ಎಲ್ಲಾ ಸಂಘ ಸಂಸ್ಥೆಗಳು ಪ್ರಗತಿಪರ ಸಂಘಟನೆಗಳು ಕೈಜೋಡಿಸಿದರೆ ಮಾತ್ರ ಹೋರಾಟ ಯಶಸ್ವಿಯ ಜೊತೆಗೆ ತಾಲೂಕಿನ ನೀರಿನ ಬಾವಣೆ ನೀಗಿಸಲು ಸಾಧ್ಯ. ನಮ್ಮ ಹೋರಾಟದ ಅವಧಿಗೆ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ಗುತ್ತಿಗೆದಾರರ ಮೇಲೆ ಹಾಕಿರುವ ಪ್ರಕರಣವನ್ನು ಸಡಿಲಿಸಿ ಕಾಮಗಾರಿ ಪೂರ್ಣಗೊಳ್ಳಲು ಸಹಕರಿಸಬೇಕು, ಇಲ್ಲದಿದ್ದರೆ ಬಂದ್ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರವನ್ನು ಬಡಿದೆಬ್ಬಿಸುವ ಕೆಲಸ ಆಗಬೇಕಿದೆ. ಈ ಹೋರಾಟಕ್ಕೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿಕೊಂಡರು. ಸಮಿತಿ ಉಪಾಧ್ಯಕ್ಷ ಜಿ ಪರಮೇಶ್ವರ್ ಮಾತನಾಡಿ, ತಾಲೂಕಿನ ಎಲ್ಲಾ ಜನಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಂದ್ ಯಶಸ್ವಿ ಮಾಡುವ ಮೂಲಕ ಜಿಲ್ಲಾ ಹಾಗೂ ರಾಜ್ಯ ಆಡಳಿತವನ್ನ ಜಾಗೃತಗೊಳಿಸಬೇಕಾಗಿದೆ. ಬಂದ್ ಹೋರಾಟಕ್ಕೆ ಬೇಕಾದ ಕರಪತ್ರಗಳನ್ನು ಸಮಿತಿ ನೀಡಲಿದೆ. ಸ್ಥಳೀಯ ಹೋರಾಟಗಾರರು ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಪಕ್ಷಾತೀತವಾಗಿ ಪ್ರಚಾರಕ್ಕೆ ಹೊತ್ತು ನೀಡುವ ಜವಾಬ್ದಾರಿ ಸ್ಥಳೀಯ ಹೋರಾಟಗಾರರ ಜವಾಬ್ದಾರಿಯಾಗಿದೆ ಎಂದರು. ಈ ಹೋರಾಟವು ಆಸಕ್ತಿ ಇರುವ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ನಡೆಯಲಿದೆ. ಬ್ಯಾನರ್ಸ್, ಫ್ಲೆಕ್ಸ್, ಬಂಟಿಂಗ್ಸ್ಗಳನ್ನು ಶಕ್ತಿಯುಳ್ಳವರು ಹಾಕಿಸಿಕೊಳ್ಳುವ ಮೂಲಕ ಹೋರಾಟದ ಆಕರ್ಷಣೆಗೆ ಒತ್ತು ನೀಡುವ ಮೂಲಕ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿಕೊಂಡರು. ಸಭೆಯಲ್ಲಿ ದಿನಸಿ ವರ್ತಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ವಕೀಲರ ಸಂಘದ ಹಿರಿಯ ವಕೀಲ ಕೆಆರ್ಕೆ ಚನ್ನಬಸವಯ್ಯ, ಹೋಟೆಲ್ ಮಾಲೀಕರ ಸಂಘ ಟಿಪ್ಪು ಸುಲ್ತಾನ್, ಜಾಗೃತಿ ವೇದಿಕೆ ಕೋಡಿಹಳ್ಳಿ ಚಂದ್ರಶೇಖರ್, ಬಣದ ಜಿಲ್ಲಾ ಸಂಚಾಲಕ ತಿಮ್ಲಾಪುರ ಶಂಕರಣ್ಣ, ಗುರುಪ್ರಕಾಶ್, ರೈತ ಸಂಘದ ಚಂದ್ರಣ್ಣ, ಬಣದ ಈಶ್ವರಪ್ಪ, ಶರತ್ ಕುಮಾರ್, ಡಿಸಿ ಸುರೇಶ್, ಛಾಯಾಗ್ರಾಹಕ ಹಾಗೂ ರಂಗಭೂಮಿ ಕಲಾವಿದ ಸಿದ್ದು ಜಿಕೆರೆ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ಗುಬ್ಬಿಯಲ್ಲಿ ನವೆಂಬರ್ 22ರಿಂದ 26ರವರೆಗೆ ರಾಷ್ಟೀಯ ನಾಟಕೋತ್ಸವ ನಡೆಯಲಿದೆ ಎಂದು ರಂಗಕರ್ಮಿ ಬಿ ಜಯಶ್ರೀ ತಿಳಿಸಿದ್ದಾರೆ. ಗುಬ್ಬಿಯ ಗುಬ್ಬಿ ರಂಗಮಂದಿರದಲ್ಲಿ ಗುಬ್ಬಿ ವೀರಣ್ಣ ಟ್ರಸ್ಟ್ ವತಿಯಿಂದ ನವೆಂಬರ್ 22ರಿಂದ 26ರವರೆಗೆ ರಾಷ್ಟೀಯ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಕರ್ಮಿ ಬಿ ಜಯಶ್ರೀ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಈ ನಾಟಕೋತ್ಸವಕ್ಕೆ ದೇಶದ ವಿವಿಧ ಭಾಗಗಳಿಂದ ಕಲಾವಿದರು ಆಗಮಿಸುತ್ತಿದ್ದು ಪ್ರತಿನಿತ್ಯ ಸಂಜೆ 7 ಗಂಟೆಗೆ ನಾಟಕ ಪ್ರಾರಂಭವಾಗುತ್ತದೆ ಎಂದರು. 5 ನಾಟಕಗಳು ನಡೆಯಲಿದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತದೆ ಎಂದು ಜಯಶ್ರೀ ಹೇಳಿದರು. ಈ ಉತ್ಸವದಲ್ಲಿ ಸುಂದರ ರಾಜನ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಮಾತಾಡ್ತಾರೆ. ಅವರು ಮೊದಲು ನಾಟಕದವರೇ ಆಗಿದ್ರು, ಈಗಲೂ ನಾಟಕದಲ್ಲಿದ್ದಾರೆ, ಸಿನಿಮಾಕ್ಕೆ ಹೋಗಿದ್ದಾರೆ. ಆಮೇಲೆ ಅರುಂಧತಿ ನಾಗ್ ಬರ್ತಾ ಇದ್ದಾರೆ, ಇವತ್ತಲ್ಲ ಇನ್ನೊಂದು ದಿವಸ ಅವರು ಬರ್ತಾರೆ. ಆಮೇಲೆ ಇನ್ನೊಂದು ದಿವಸ ವಿಜಯ ರಾಘವೇಂದ್ರ ಬರ್ತಾ ಇದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿಶುಕುಮಾರ್ ಬರ್ತಾ ಇದ್ದಾರೆ. ಹೀಗೆ ನಾಟಕ ನೋಡೋದಕ್ಕೆ ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ಜನ ಬರ್ತಾರೆ. ನಾಟಕ ನೋಡೋದ್ರ ಜೊತೆಯಲ್ಲಿ ಅವರನ್ನು ನೋಡಿ ಸಂತೋಷ ಪಡಿ. ನೋಡಿ, ಅವರು ಬೇರೆ ಬೇರೆ ಕಡೆಯಿಂದ ಬಂದು ನಾಟಕನ ಪ್ರೋತ್ಸಾಹಿಸ್ತಾರೆ, ರಂಗಭೂಮಿನ ಪ್ರೋತ್ಸಾಹಿಸ್ತಾರೆ, ನಮ್ಮ ಸಂಸ್ಕೃತಿನ ಪ್ರೋತ್ಸಾಹಿಸ್ತಾರೆ. ನಾಟಕ 7 ಗಂಟೆಗೆ ಸರಿಯಾಗಿ ಶುರುವಾಗುತ್ತೆ. ದಯವಿಟ್ಟು ಸಹಕರಿಸಿ, 7 ಗಂಟೆಗೆ ನಾಟಕನ ಶುರು ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಅಷ್ಟರೊಳಗಡೆ ನೀವು ಬಂದು ಟಿಕೆಟ್ ತಗೊಂಡು ನಿಮ್ಮ ನಿಮ್ಮ ಆಸನಗಳಲ್ಲಿ ಆಸೀನರಾಗಿ
ಶರಣ. ಟ್ರಸ್ಟ್ ಸದಸ್ಯರಾದ ರಂಗಣ್ಣ, ರಾಜೇಶ್ ಗುಬ್ಬಿ, ಆನಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಜೆಡಿಎಸ್ ಮನೆ ಮನೆಗೆ ಕುಮಾರಣ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ತಿಪಟೂರಿನಲ್ಲಿ ಜೆಡಿಎಸ್ ಪಕ್ಷದಿಂದ ಮನೆ ಮನೆಗೆ ಕುಮಾರಣ ಕಾರ್ಯಕ್ರಮ ಆರಂಭವಾಯಿತು. ತಾಲೂಕಿನ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಗುರು ಪರದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಮನೆ ಮನೆಗೆ ಕುಮಾರಣ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮತ್ತು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕರಪತ್ರಗಳನ್ನು ಹಂಚುವ ಮೂಲಕ ಜೆಡಿಎಸ್ಗೆ ಮತ ನೀಡಲು ಮನವಿ ಮಾಡಿದರು. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಪ್ರಬಲವಾಗಿದ್ದು ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರಿಗೂ ಏನು ಸುಮಾರು 2 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ, ಪ್ರತಿಯೊಬ್ಬರಿಗೂ ಕುಮಾರಣ್ಣನವರ ಸಾಧನೆ, ದೇವೇಗೌಡರ ಹೋರಾಟಗಳು, ಸಾಧನೆಗಳು ಮತ್ತು ನಾನು ಈ ತಾಲೂಕಿಗೆ ಕಳೆದ 35 ವರ್ಷಗಳಿಂದ ಮಾಡಿರುವ ಸೇವೆ ಇವೆಲ್ಲವನ್ನು ಈ ಕರಪತ್ರದ ಮೂಲಕ ನಾವು ತಿಳಿಸಲು ಪ್ರಯತ್ನ ಮಾಡಿದ್ದೀವಿ ಮತ್ತು ಈ ಪ್ರಾದೇಶಿಕ ಪಕ್ಷವನ್ನು ಈ ರಾಷ್ಟ್ರೀಯ ಪಕ್ಷಗಳ ಹಾವಳಿಯಿಂದ ತಪ್ಪಿಸಿ ಈ ಸರ್ಕಾರಕ್ಕೆ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಕೊಡೋದೊಂದು ಮತಯಾಚನೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಇವತ್ತು ರಾಷ್ಟ್ರೀಯ ಪಕ್ಷಗಳು ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ಮತ್ತು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಹೋರಾಟಗಳು ಮತ್ತು ಅವರು ನೀಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮನೆ ಮನೆಗೆ ಹೋಗಿ ತಿಳಿಸುತ್ತಿರುವುದಾಗಿ ಹೇಳಿದರು. ಜೆಡಿಎಸ್ ಮಾಜಿ ಅಧ್ಯಕ್ಷ ಶಿವಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಮೂರ್ತಿ, ತಾಲೂಕು ಪಂಚಾಯತಿ ಸದಸ್ಯ ನಾಗರಾಜು, ಡಿಆರ್ ಬಸವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಶಿಡ್ಲಘಟ್ಟದಲ್ಲಿ ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಪ್ರಭಾವತಿ ತಿಳಿಸಿದ್ದಾರೆ. ನಗರ ಕೇಂದ್ರ ಗ್ರಂಥಾಲಯಕ್ಕೆ ನಿವೇಶನವನ್ನ ಕೋರಿದ್ದು ಈಗಿರುವ ಸ್ಥಳವನ್ನ ಜಿಲ್ಲಾಧಿಕಾರಿಗಳ ಅನುಮೋದನೆಯ ಮೇರೆಗೆ ನೀಡಲಾಗುವುದು ಎಂದು ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಪ್ರಭಾವತಿ ಸುರೇಶ್ ತಿಳಿಸಿದರು. ಶಿಡ್ಲಘಟ್ಟ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಗರಕ್ಕೆ ಉತ್ತಮ ಸುಸರ್ಜಿತ ಗ್ರಂಥಾಲಯದ ಕಟ್ಟಡ ಅಗತ್ಯವಿದೆ. ಗ್ರಂಥಾಲಯಕ್ಕೆ ನಿವೇಶನ ನೀಡುವ ಬಗ್ಗೆ ಈಗಾಗಲೇ ನಗರಸಭೆಯಲ್ಲಿ ಚರ್ಚೆ ನಡೆದಿದೆ. ಜನಸಂಚಾರ ಹೆಚ್ಚಿರದ ವಾಹನ ಹಾಗೂ ಇತರೆ ಶಬ್ದ ಮಾಲಿನ್ಯ ವಿರುದ್ದ ಈಗಿರುವ ಸ್ಥಳ ಪ್ರಶಸ್ತವಾಗಿದೆ ಎಂದು ಹೇಳಿದರು. ನಗರಸಭೆಯ ಆಯುಕ್ತ ಚಲಪತಿ ಮಾತನಾಡಿ, ಗ್ರಂಥಾಲಯಕ್ಕೆ ಕೇವಲ ಹಿರಿಯರು ಬಂದರೆ ಸಲ್ಲದು, ಮಕ್ಕಳನ್ನ ಕರೆತರಬೇಕು. ಎಳೆಯ ವಯಸ್ಸಿನಲ್ಲಿಯೇ ಗ್ರಂಥಾಲಯಕ್ಕೆ ಬಂದು ಓದುವ ಹವ್ಯಾಸ ರೂಢಿಸಬೇಕು. ಓದುಗರನ್ನ ಆಕರ್ಷಿಸಲು ಹೊಸ ಓದುಗರನ್ನ ಹುಟ್ಟುಹಾಕಲು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಎಂದು ಹೇಳಿದರು. ಜಿಲ್ಲಾ ಮುಖ್ಯ ಗ್ರಂಥಾಲಯ ಅಧಿಕಾರಿ ಶಂಕರ್ ಮಾತನಾಡಿ, ಜನಸಾಮಾನ್ಯರಲ್ಲಿ ಪುಸ್ತಕ ಓದುವ ಅಭಿರುಚಿಯನ್ನ ಬೆಳೆಸುವುದು ಹಾಗೂ ಗ್ರಂಥಾಲಯದ ಸದಸ್ಯತ್ವವನ್ನ ಹೆಚ್ಚಿಸುವುದು ರಾಷ್ಟೀಯ ಗ್ರಂಥಾಲಯ ಸಪ್ತಾಹದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ಕನ್ನಡ ಸಾರಸ್ವತ ಪರಿಚರಿಕೆ ಅಧ್ಯಕ್ಷ ಬಿಆರ್ ಅನಂತಕೃಷ್ಣ ಮಾತನಾಡಿ, ತಿಂಗಳಿಗೊಮ್ಮೆ ಗ್ರಂಥಾಲಯದಲ್ಲಿ ಓದಿನ ಅರಮನೆಯಲ್ಲಿ ಪುಸ್ತಕ ಪರಿಚಯ ಎಂಬ ಕಾರ್ಯಕ್ರಮದ ಮೂಲಕ ಸ್ಥಳೀಯ ಲೇಖಕರ ಪರಿಚಯ ಮತ್ತು ಪುಸ್ತಕಗಳನ್ನು ಪರಿಚಯಿಸುತ್ತಿದ್ದೇವೆ ಎಂದು ಹೇಳಿದರು. ಗ್ರಂಥಾಲಯ ಪಿತಾಮಹ ಡಾ ಎಸ್ಆರ್ ರಂಗನಾಥ್ ಕುರಿತು ವಿವರಿಸಿದರು. ನಗರಸಭಾ ಸದಸ್ಯ ಅಪ್ಸರ್ ಪಾಷಾ, ಗ್ರಂಥಾಲಯ ಸಹಾಯಕ ಶ್ರೀನಿವಾಸಯ್ಯ, ಸಿಬ್ಬಂದಿ ಬಾಂಧವ್ಯ ಮಂಜುನಾಥ್ ಗೌಡ, ಕೆಬಿ ಮಂಜುನಾಥ್ ಹಾಜರಿದ್ದರು. ಕಾರ್ಯಕರ್ತರು ಒಗ್ಗಟ್ಟಾದರೆ ಜೆಡಿಎಸ್ ಗೆಲುವು ಸುಲಭವಾಗಲಿದೆ ಎಂದು ದೇವನಹಳ್ಳಿಯಲ್ಲಿ ಶಾಸಕ ಪಿಳ್ಳ ಮುನಿಶಮ್ಮಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನಲ್ಲಿ ಇತಿಹಾಸ ಸೃಷ್ಟಿಸಬೇಕಾದರೆ ಕಾರ್ಯಕರ್ತರು, ಮುಖಂಡರು ಹಾಗೂ ಮತದಾರರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ. ಸತತ 2ನೇ ಬಾರಿ ಜೆಡಿಎಸ್ ಪಕ್ಷದ ಶಾಸಕರು ಆಯ್ಕೆಯಾಗಬೇಕಾದರೆ ಎಲ್ಲರ ಮನಸ್ಸು ಬಿಳಿಹಾಳಿಯಂತೆ ಇರಲಿ ಎಂದು ಶಾಸಕ ಪಿಳ್ಳಮುನಿ ಶಾಮಪ್ಪ ತಿಳಿಸಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಯುವ ಜೆಡಿಎಸ್ನಿಂದ ನಡೆದ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಹಾಗೂ ವಿವಿಧ ಪಕ್ಷಗಳಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪಕ್ಷದಲ್ಲಿ ಯಾವ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೂ ಕಾರ್ಯಕರ್ತರು ಒಗ್ಗಟ್ಟಾಗಿ ದುಡಿಯಬೇಕು. ಪಕ್ಷದೊಳಗೆ ಪಕ್ಷಾಂತರವಾಗಬಾರದು. ಟಿಕೆಟ್ ನೀಡುವ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು. ಕಾರ್ಯಕರ್ತರು ಟಿಕೆಟ್ ಬಗ್ಗೆ ಗೊಂದಲ ಮಾಡಿಕೊಳ್ಳದೆ ಪಕ್ಷದ ಸಂಘಟನೆ ಬಗ್ಗೆ ಒತ್ತು ನೀಡಬೇಕು ಎಂದರು. ಈ ಪಕ್ಷಕ್ಕೆ ಒಂದು ಎಲ್ಲ ರೀತಿಯ ಒಂದು ಶಕ್ತಿ ಇದೆ, ತಮ್ಮದೇ ಆದ ತೀರ್ಮಾನ ಇದೆ. ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ತಲೆಬಾಕ್ಸ್ಬೇಕಾಗ್ತದೆ. ನಾನು ಹೇಳಿದಾಗೆ ಈಗ ನನಗೆ ಏನ್ ತೀರ್ಮಾನ ತಗೊಂತ, ಇನ್ನೊಬ್ಬರಿಗೆ ಯಾವ ತೀರ್ಮಾನ ತಗೊಂತ, ಇನ್ಯಾರೋ ಬರ್ತಾ ಇನ್ನೇನೋ ಆಗ್ತಿತ್ತು, ಆ ತೊಂದರೆ ನಿಮಗೆ ಬೇಡ. ಆ ಪಕ್ಷ ವರಿಷ್ಠಿಸಿ ಈ ತಾಲೂಕಲ್ಲಿ 2ನೇ ಸಾರಿ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಮನಸ್ಸಿದ್ರೆ ನಿಮ್ಮ ಮನಸ್ಫೂರ್ತಿಯಾಗಿ ವೈಟ್ ವೈಟ್ ಆಗಿರಲಿ, ಎಲ್ಲ ಒಂದ್ ಕಡೆ ತಲೆ ಮಾಡ್ಕೊಳ್ಳೋದು ಬೇಡ.
ನನಗೆ ನೀವು ಅಧಿಕಾರ ಕೊಟ್ಟಿದ್ರೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಾನು ನನ್ನ ಹೆತ್ತ ತಾಯಿ ಆಣೆ, ನನ್ನ ಮನೆ ದೇವರ ಆಣೆ ನಿಮಗೆ ಕೆಲಸ ಮಾಡಿದ್ದೀನಿ. ಅದು ತೃಪ್ತಿ ನನಗಿದೆ, ತೃಪ್ತಿ ಇದೆ ನನಗೆ. ಯಾವ ಒಂದು ದಿನವನ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ. ಎಲ್ಲವನ್ನು ಗುರುಸಿ ಊರುಗಳನ್ನ ಗುರುಸುವಂತ ಕೆಲಸ ವಿರೋಧ ಪಕ್ಷ ಎಂ ಎಲ್ ಆಗಿ ಮಾಡಿದ್ದೀನಿ. ನಾನು ಎಲ್ಲೂ ತೃಪ್ತಿ ಕಟ್ಸ್ಕೊಂಡಿಲ್ಲ. ಎಲ್ಲಿ ಒಂದು ನಿಮಗೆ ಮೋಸ ಈ ಪಕ್ಷಕ್ಕೆ ಒಂದು ತೊಂದರೆ ಆಗವನ್ನ ಕೆಲಸ ಯಾವತ್ತೂ ಮಾಡಿಲ್ಲ, ಮುಂದೇನು ಮಾಡೋದಿಲ್ಲ. ಮೊನ್ನೆ ಹೇಳಿದ್ರೆ ನಾನು ಹೇಳ್ತೀನಿ, ಮೇಲೆ ಹೇಳಿದೆ ಈ ಹುಬ್ಳಿಯಲ್ಲೂ ಹೇಳಿದೆ, ಮೊನ್ನೆ ನಾನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ನನ್ನ ಜೀವನ ಆಕಸ್ಮಿಕವಾಗಿ ಎಲ್ಲೋ ಕಡೆ ಬೇರೆ ಬೇರೆ ತೀರ್ಮಾನ ತಗೊಂಡು ನನಗೆ ಏನೋ ಮಾತಾಡಿದಾರೆ ಆಗಿ ಅಂತ ಹೇಳಿ ನಾವು ಮಾಡಿದಾರೋ ಅದೆಲ್ಲ ಸುದ್ದು ಸುಳ್ಳು. ನಾನು ಯಾರದು ಮಾತಾಡಿ ಏನೋ ಯಾವುದೇ ತೀರ್ಮಾನಕ್ಕೆ ಹೋಗಿಲ್ಲ. ಎಲ್ಲೂ ನಾನು ಆ ಕೆಲಸ ಎಲ್ಲೋ ಬ್ಯಾಂಕ್ಗಳಲ್ಲಿ ಸಿಕ್ಕಾಗ ಎಲ್ಲೋ ಮಾತಾಡಿದಾಗ ಎಲ್ಲೋ ಎಲ್ಲ ಕಾಂಗ್ರೆಸ್ ಬಿಜೆಪಿ ಎಲ್ಲ ಜೊತೆ ಇರ್ತೀವಿ. ಇದೇ ತಕ್ಷಣನೇ ಇನ್ನೊಂದು ತಕ್ಷಣಕ್ಕೆ ಶ್ರೀಮನ್ ಶಾಮಪ್ಪ ಯಾವುದೇ ಪಕ್ಷ ಬಿಟ್ಟು ಈ ಪಕ್ಷ ಬಿಟ್ಟು ಯಾವುದೇ ಪಕ್ಷ ಹೋಗೋದು ಅಲ್ಲ. ಈ ವೇಳೆ ಬಿಜೆಪಿ ಪಕ್ಷದಿಂದ ಹುರುಳಗೂರು ಕೆ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ಸುನೀಲ್, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಭರತ್, ಇರಿಗೇನಹಳ್ಳಿ ಶ್ರೀನಿವಾಸ್, ನಿಸರ್ಗ ನಾರಾಯಣ ಸ್ವಾಮಿ, ರವೀಂದ್ರ ಇತರರು ಇದ್ದರು. ಎಸ್ಸಿ ಎಸ್ಟಿ ನೌಕರರ ಹಿತ ಕಾಯಲು ಬಡ್ತಿ ಮೀಸಲಾತಿಗೆ ಸುಗ್ರೀವಾಜ್ಞೆ ತಂದಿರುವುದು ಶ್ಲಾಘನೀಯ ಎಂದು ತಿಪಟೂರಿನ ನೌಕರ ಒಕ್ಕೂಟದ ಉಪಾಧ್ಯಕ್ಷ ನರಸಿಂಹಮೂರ್ತಿ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಹಿತ ಕಾಯಲು ಬಡ್ತಿ ಮೀಸಲಾತಿಗೆ ಸುಗ್ರೀವಾಜ್ಞೆ ತಂದಿರುವುದು ಸ್ವಾಗತಾರ್ಹ ಎಂದು ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ನರಸಿಂಹಮೂರ್ತಿ ತಿಳಿಸಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಸುಪ್ರೀಂಕೋರ್ಟ್ ಬಡ್ತಿ ಮೀಸಲಾತಿ ವಿರುದ್ದವಾಗಿ ನೀಡಿದ ಆದೇಶದಿಂದ ರಾಜ್ಯದಲ್ಲಿ ಅನೇಕ ದಲಿತ ಕುಟುಂಬಗಳು ಆತಂಕಕ್ಕೆ ಒಳಗಾಗಿದ್ದಾರೆಂದರು. ಸುಗ್ರೀವಾಜ್ಞೆ ಜಾರಿಗೊಳಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಹಿತ ಕಾಪಾಡುವುದು ಸ್ವಾಗತಾರ್ಹ ಎಂದರು. ಬಡ್ತಿ ಕೊಡಬಾರದು ಅನ್ನೋ ಉದ್ದೇಶ ಸುಪ್ರೀಂಕೋರ್ಟ್ ಆದೇಶ ಇತ್ತು, ಡಿಫಾರ್ಮೇಷನ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಅದನ್ನ ಕರ್ನಾಟಕ ಸರ್ಕಾರವು ದಲಿತ ನೌಕರರಿಗೆ ಬಡ್ತಿ ಕೊಡಬೇಕಾದ ವಿಚಾರ ಸೂಕ್ತವಾಗಿದೆ, ಅದನ್ನ ಪುನಃ ಅದೇ ರೀತಿ ಮುಂದುವರೆಸಿ ಹೋಗಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿತ್ತು. ಅದೇ ರೀತಿ ಈಗ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಮಾಡಿ ಮಸೂದೆಯನ್ನು ಪ್ರತಿ ಮುಂದುವರ್ಸೋಕ್ಕೆ ಮಸೂದೆಯನ್ನು ಅಂಗೀಕಾರ ಮಾಡೋದಕ್ಕೆ ಆ ಕನ ಸರ್ಕಾರಕ್ಕೆ ನಮ್ಮ ನೌಕರ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ನರಸಿಂಹಯ್ಯ, ಡಿಎಸ್ಎಸ್ ಅಧ್ಯಕ್ಷ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಆದಿಜಾಂಬವ ನೌಕರರ ಸಂಘದ ಖಜಾಂಚಿ ಮಹದೇವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯಕ್ಕೆ ಬರುವ ಹೊರಗಿನವರಿಗೆ ಕನ್ನಡ ಕಲಿಸಿ ಎಂದು ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಸುರೇಶ್ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕರ್ನಾಟಕ ಟಿಪ್ಪು ಸುಲ್ತಾನ್ ಯೂತ್ ಅಸೋಸಿಯೇಷನ್ನಿಂದ 62ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮಹನೀಯರ ಜಯಂತಿ ಆಚರಿಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಸುರೇಶ್ ಮಾತನಾಡಿ, ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಬೆರಳೆಣಿಕೆಯಷ್ಟಾಗಿದ್ದು ಅವರಲ್ಲೂ ಹೊರ ರಾಜ್ಯದವರೇ ಹೆಚ್ಚಾಗಿರುವುದರಿಂದ ಅವರಿಗೆ ನಮ್ಮ ಕನ್ನಡ ಭಾಷೆ ಕಲಿಸಲು ಪ್ರಯತ್ನಿಸಬೇಕು. ನಾವೇ ಅವರ ಭಾಷೆಯಲ್ಲಿ ಮಾತನಾಡಿದರೆ ಕನ್ನಡ ಉಳಿಸಲು ಬೆಳೆಸಲು ಸಾಧ್ಯವಾಗಲ್ಲ. ಆದ್ದರಿಂದ ಯುವ ಪೀಳಿಗೆ ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಒಳಗಾಗದೆ ಕನ್ನಡ ಪ್ರಜ್ವಲಿಸಲಿ ಎಂದು ತಿಳಿಸಿದರು. ಈ ಭಾಗದಲ್ಲೆಲ್ಲ ತುಂಬಾ ಉಳಿಬೇಕಾದ್ರೆ ಇಲ್ಲಿ ನನ್ನ ಯುವಕರು ಗಣ್ಯರು ಇವರೆಲ್ಲ ಮುಖ್ಯ ಕಾರಣ. ಏನಪ್ಪಾ ಕನ್ನಡ ಅಂದ್ರೆ, ಇವತ್ತು ಬೆಂಗಳೂರಲ್ಲಿ ಕನ್ನಡ ಮಾತಾಡೋರು ಬೆರಳೆಣಿಕೆ ಎಷ್ಟು ಸಿಗ್ತಾ ಇದ್ದಾರೆ. ತುಂಬಾ ಜನ ಎಲ್ಲ ಹೊರಗಿನವರೇ ಬಂದು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಬೆಂಗಳೂರಲ್ಲಿ ಎಲ್ಲಿಂದ ಎಲ್ಲಿಗಿಂತ ನೋಡಿದ್ರು ಬೆಂಗಳೂರಲ್ಲಿ ಕನ್ನಡ ಮಾತಾಡೋರು ಸಿಗ್ತಾ ಇಲ್ಲ. ಹಿಂದಿಯವರು, ಮರಾಠಿಗರು, ಆಂಧ್ರದವರು ಮತ್ತೆ ತಮಿಳಿಯನ್ಸ್ ತುಂಬಾ ಬೆಂಗಳೂರಲ್ಲಿ ಇದ್ದಾರೆ. ಆದರೆ ಕನ್ನಡ ಅಡ್ರೆಸ್ ಹೇಳುವಂತ ಜನ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಆದರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಯುವಕರೆಲ್ಲ ಸೇರಿ ಈ ರಾಜಸ್ಥಾನ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ಕೊಂತ ಹೋದ್ರೆ ಕನ್ನಡ ರಾಜ್ಯೋತ್ಸವ ಏನು ಅನ್ನೋದು ಗೊತ್ತಾಗ್ತದೆ. ಜೆಡಿಎಸ್ ಮುಖಂಡ ಡಾಕ್ಟರ್ ಎಲ್ ಎನ್ ನಾರಾಯಣ ಸ್ವಾಮಿ, ಮುಖಂಡರಾದ ಅನಿಫುಲ್ಲಾ, ವೇಣುಗೋಪಾಲ್, ಮಹೇಶ್, ಮೆಹಬೂಬ್ ಪಾಷಾ ಇತರರು ಇದ್ದರು. ಗುಬ್ಬಿಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ ನರಸಿಂಹಮೂರ್ತಿ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಗುಬ್ಬಿಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ ನರಸಿಂಹಮೂರ್ತಿರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆ ಏರ್ಪಾಡಾಗಿತ್ತು. ತಾಲೂಕಿನಲ್ಲಿ ಡೆಂಗ್ಯೂ ಚಿಕುನ್ ಗುನ್ಯಾ ತಡೆಯಲು ಗ್ರಾಮಗಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಬಿಂದು ಮಾಧವ್ ಹೇಳಿದರು.
ಸರ್ಕಾರದಿಂದಲೇ ಮೊಬೈಲ್ ವ್ಯಾನ್ ಸಂಚರಿಸುತ್ತಿದ್ದು ಮಂಚಲದೊರೆ ಭಾಗದಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ಬಿಂದು ಮಾಧವ್ ತಿಳಿಸಿದರು. ಸಭೆಯಲ್ಲಿ ಅಕ್ಷರ ದಾಸೋಹ ಅಧಿಕಾರಿ ಯೋಗಾನಂದ ಮಾತನಾಡಿ ತಾಲೂಕಿನ ಹಲವು ಕಟ್ಟಡಗಳ ನಿರ್ಮಾಣಕ್ಕೆ ಮುಂದಾಗುವುದಾಗಿ ಹೇಳಿದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಮಮತಾ ಯೋಗೇಶ್, ಪ್ರಭಾರ ಇಒ ರಮೇಶ್, ಸದಸ್ಯ ಮಹಮ್ಮದ್ ರಹಮತ್ ಸೇರಿದಂತೆ ಸದಸ್ಯರುಗಳು ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಕನ್ನಡಿಗರು ಕನ್ನಡ ಭಾಷೆ ಬೆಳವಣಿಗೆಗೆ ಶ್ರಮಿಸಬೇಕು ಎಂದು ಶಿಡ್ಲಘಟ್ಟದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಚಲಪತಿಗೌಡ ತಿಳಿಸಿದ್ದಾರೆ. ಯಾವುದೇ ಒಂದು ಭಾಷೆ ಉಳಿಯಬೇಕು ಹಾಗೂ ಬೆಳೆಯಬೇಕು ಎಂದರೆ ಆ ಭಾಷೆಯನ್ನ ಸದಾಕಾಲ ಹೆಚ್ಚು ಹೆಚ್ಚು ಬಳಸಬೇಕು ಎಂದು ಚುಟುಕು ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಪಾಮು ಚಲಪತಿಗೌಡ ತಿಳಿಸಿದರು. ಅರಳಿಪೇಟೆಯಲ್ಲಿರುವ ಶಿಕ್ಷಕ ವೇಣುಗೋಪಾಲರ ಮನೆಯಲ್ಲಿ ತಾಲೂಕು ವಚನ ಸಾಹಿತ್ಯ ಪರಿಷತ್ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮನೆಯಂಗಳದಲ್ಲಿ ವಚನ ಸಾಹಿತ್ಯ ಸಿಂಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಗಡಿನಾಡು ಪ್ರದೇಶದಲ್ಲಿರುವ ನಮಗೆ ತೆಲುಗು ಭಾಷೆಯು ಪ್ರಭಾವಿಸುವಂತೆ ಕನ್ನಡ ಭಾಷೆಯು ತೆಲುಗರನ್ನ ಪ್ರಭಾವಿಸುವ ರೀತಿಯಲ್ಲಿ ನಾವು ಕನ್ನಡವನ್ನ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಬಳಸಬೇಕು. ಭಾಷೆಯನ್ನ ಹೆಚ್ಚು ಹೆಚ್ಚು ಬಳಸುವುದರಿಂದ ಮಾತ್ರವೇ ಉಳಿಯಬಲ್ಲದು ಎಂದರು. ಕನ್ನಡ ಭಾಷೆಗೆ ಬಹಳ ಪುರಾತನವಾದ ಹಿನ್ನೆಲೆ ಇದೆ. ದೇಶಕ್ಕೆ ಅನೇಕ ಮಂದಿ ದಿಗ್ಗಜರನ್ನ ಕೊಡುಗೆಯಾಗಿ ನೀಡುವಂತಹ ನಾಡಿನಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಎಂದು ಹೇಳುವ ನಾವೇ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನ ಕಡೆಗಣಿಸುತ್ತಿದ್ದೇವೆ. ಮಕ್ಕಳು ಅನ್ಯ ಭಾಷೆಯನ್ನ ಕಲಿಯಲಿ, ಆದರೆ ಮಾತೃಭಾಷೆಯನ್ನ ಹೆಚ್ಚು ಮಾತನಾಡುವ ಆಸಕ್ತಿಯನ್ನ ಪೋಷಕರು ಸೇರಿದಂತೆ ಶಿಕ್ಷಕರು ಮೂಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪಾಮು ಚಲಪತಿಗೌಡ ಚುಟುಕುಗಳನ್ನ ವಾಚಿಸಿದರೆ ಕವಿತಾ ಸೇರಿದಂತೆ ಸುಂದರಾಚಾರಿ, ಶ್ಯಾಮಸುಂದರ್ ಮತ್ತಿತರರು ಕವಿತೆಗಳನ್ನ ವಾಚಿಸಿದ್ರು. ಕನ್ನಡ ಸಾರಸ್ವತ ಪರಿಚರಿಕೆ ಕಾರ್ಯದರ್ಶಿ ಎಎಂ ತ್ಯಾಗರಾಜ್, ವಚನ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣ ಸ್ವಾಮಿ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಈದರೆ ಪ್ರಕಾಶ್, ಚುಟುಕು ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಮುಖಂಡರಾದ ಲಕ್ಷ್ಮೀನಾರಾಯಣ್, ಸಿಆರ್ಪಿ ಸುಂದರಾಚಾರಿ, ಶಿಕ್ಷಕರಾದ ವೇಣುಗೋಪಾಲ್ ದೇವರಾಜ್ ಮತ್ತಿತರರು ಹಾಜರಿದ್ದರು. ಮಕ್ಕಳಲ್ಲಿ ಬಾಲ್ಯದಲ್ಲಿಯೇ ಕ್ರೀಡಾಸಕ್ತಿ ಬೆಳೆಸಿ ಎಂದು ಶಿಡ್ಲಘಟ್ಟದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ತಿಳಿಸಿದ್ದಾರೆ. ಬಾಲ್ಯದಿಂದ ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಆಸಕ್ತಿ ಬೆಳೆಸುವುದರಿಂದ ದೊಡ್ಡವರಾದ ಮೇಲೆ ಒಳ್ಳೆಯ ಕ್ರೀಡಾಪಟುಗಳಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಮಾಜಿ ಸಚಿವ ವಿ ಮುನಿಯಪ್ಪ ಹೇಳಿದರು. ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೇಹಕ್ಕೆ ಉತ್ತಮ ವ್ಯಾಯಾಮ ದೊರೆಯುವುದರ ಜೊತೆಗೆ ಕ್ರೀಡೆಗಳಲ್ಲಿ ಆಸಕ್ತಿ ಬೆಳೆದು ದೇಶಕ್ಕೆ ಉತ್ತಮ ಕ್ರೀಡಾಪಟುಗಳನ್ನಾಗಿ ಪೋಷಕರು ಮಕ್ಕಳನ್ನು ಬೆಳೆಸಬೇಕೆಂದು ತಿಳಿಸಿದರು. ನಾವು ಅಳವಡಿಸಿರ್ತಕ್ಕಂಥ ಕೆಲಸ ಮಾಡಬೇಕು. ಒಂದ್ ಕಡೆ ಊಟ ನೀರು ಮನುಷ್ಯನಿಗೆ ಎಷ್ಟು ಅವಶ್ಯಕತೆನೋ ಇವತ್ತಿನ ದಿನದಲ್ಲಿ ಆಧುನಿಕ ಒಂದು ಜೀವನದ ವ್ಯವಸ್ಥೆಯಲ್ಲಿ ಬಹುಶಃ ಈ ಒಂದು ಕ್ರೀಡೆಗಳಿಗೂ ಸಹ ನಾವು ಸಮಾನವಾದಂತ ಅವಕಾಶ ಜವಾಬ್ದಾರಿಯನ್ನು ಕೊಡಬೇಕಾದಂತ ಅವಶ್ಯಕತೆ ಇದೆ. ಆ ದಿನದಲ್ಲಿ ಇವತ್ತು ಎಲ್ಲೋದ್ರು ವಾಕ್ ಮಾಡತಕ್ಕಂಥದ್ದು, ಕ್ರೀಡೆಗಳು ಮಾಡುದು, ಇನ್ನೊಂದು ಕ್ರೀಡೆಗಳಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಒಟ್ಟಾರೆ ವ್ಯಾಯಾಮಕ್ಕೆ ಹೆಚ್ಚಿನ ಆದ್ಯತೆ ಕೊಡತಕ್ಕಂಥ ಜಾಗೃತಿಯಿಂದ ಬಂದು ಬರ್ತಾ ಇದೆ. ಸ್ಕೇಟಿಂಗ್ ತರಬೇತುದಾರ ಜಬೀವುಲ್ಲಾ ಮಾತನಾಡಿ, ತಯಾರು ಮಾಡಬೇಕೆನ್ನುವ ಉದ್ದೇಶದಿಂದ ತರಬೇತಿ ನೀಡುತ್ತಿದ್ದು ಕರಾಟೆಯಲ್ಲಿ ಹಾಗೂ ಸ್ಕೇಟಿಂಗ್ನಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡುವ ಆಶಾಭಾವನೆ ವ್ಯಕ್ತಪಡಿಸಿದರು. 6-14 ವರ್ಷಗಳ ಮಕ್ಕಳಿಗೆ 500-300 ಮೀಟರ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ಸ್ಪರ್ಧೆಯಲ್ಲಿ ಜಿಲ್ಲೆಯಿಂದ ಸುಮಾರು 90 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದವರನ್ನ ಮಂಗಳೂರಿನಲ್ಲಿ ನಡೆಯುವ ರಾಜ್ಯಮಟ್ಟದ ಸ್ಪರ್ಧೆಗೆ ಕಳಿಸಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ವಿವಿಧ ರೀತಿಯ ಭಂಗಿಗಳನ್ನ ಪ್ರದರ್ಶಿಸಿದ್ದು ನೋಡುಗರ ಮೆಚ್ಚುಗೆ ಗಳಿಸಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ನಿರ್ಮಲಾ ಮುನಿರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಪಂಕಜ ನಿರಂಜನ್, ಮಮತಾ ಮೂರ್ತಿ, ಟಿಟಿ ನರಸಿಂಹಪ್ಪ, ಜೆವಿ ಸುರೇಶ್, ವಸಂತ್, ಡಾ ವೆಂಕಟೇಶ್ ಮೂರ್ತಿ, ಅಥ್ಲೆಟಿಕ್ ಕ್ರೀಡಾಪಟು ಜಯಂತಿ ಗ್ರಾಮದ ನಾರಾಯಣ ಸ್ವಾಮಿ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.